ಎಎನ್ ನಂಬರ್ ನ್ಯೂಸ್ಗೆ ಸ್ವಾಗತ. ಎಎನ್ ನಂಬರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ 2023 ಜುಲೈ 8ರಂದು ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು 2023ರಲ್ಲಿ 4 ಬಾರಿ ಬೃಹತ್ ಲೋಕ ಅದಾಲತ್ತನ್ನು ಆಯೋಜಿಸಬೇಕೆಂದು ನಿರ್ದೇಶನ ನೀಡಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು, ಅದರಂತೆ 2ನೇ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮವನ್ನು 2023ರ ಜುಲೈ 8ರಂದು ಆಯೋಜಿಸಲಾಗಿದೆ ಎಂದು ಚಿಂತಾಮಣಿ ನಗರದ JMFC ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ PM ಪ್ರಕಾಶ್ ರವರು ತಿಳಿಸಿದರು. ಅವರು ತಾಲೂಕು ಕಾನೂನು ಸೇವಾ ಸಮಿತಿಯ ನ್ಯಾಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಅದಾಲತ್ ಯಶಸ್ವಿಯಾಗಲು ಎಲ್ಲ ಅಧಿಕಾರಿಗಳು ಸಹಕಾರ ನೀಡಬೇಕು. ಲೋಕ ಅದಾಲತ್ನಲ್ಲಿ ಪ್ರಕರಣಗಳ ಇತ್ಯರ್ಥದಿಂದ ವಾದಿ ಪ್ರತಿವಾದಿ ಇಬ್ಬರಿಗೂ ಅನುಕೂಲವಾಗುತ್ತದೆ. ನ್ಯಾಯಾಲಯಗಳ ಮೇಲಿನ ಹೊರೆಯೂ ಸಹ ತಗ್ಗುತ್ತದೆ ಎಂದರು. ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸಿದ್ದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ಎಂದರು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಪ್ರಕರಣ ನಡೆಯುತ್ತಿರುವ ನ್ಯಾಯಾಲಯಕ್ಕೆ ಪ್ರಕರಣ ರಾಜಿ ಮಾಡಿಕೊಳ್ಳುವ ಕುರಿತು ತಿಳಿಸುವ ಮೂಲಕ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬೇಕೆಂದರು. ಎಲ್ಲವನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂಬುದನ್ನು ವಿವರಿಸಿದ ಅವರು, ಬ್ಯಾಂಕ್ ಅಧಿಕಾರಿಗಳು ಸಹಕರಿಸಿದರೆ ಸಾಧ್ಯವಾದಷ್ಟು ಬಡ್ಡಿಯಲ್ಲಿ ರಿಯಾಯಿತಿ ನೀಡಿದರೆ ಹೆಚ್ಚು ಸಾಲಗಾರರು ಸಾಲವನ್ನು ತೀರಿಸುತ್ತಾರೆ, ಒಂದೇ ಕಂತಿನಲ್ಲಿ ಮುಕ್ತಾಯಗೊಳಿಸಲು ಬಹಳ ಜನ ಸಾಲಗಾರರು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗವೇಣಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶೈಲಜಾ HV, ವಕೀಲರ ಸಂಘದ ಅಧ್ಯಕ್ಷರಾದ ನಾಶಂಕರ್, ಉಪಾಧ್ಯಕ್ಷರಾದ NK ಪ್ರಸಾದ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಲೋಕಾದತ್ತ ದಿನ, ಆ ಒಂದು ಲೋಕಾದತ್ತದ ಹೆಚ್ಚು ಪ್ರಕರಣ ಇತ್ಯರ್ಥಾಗಬೇಕು, ಸಾಮಾನ್ಯ ಜನರಿಗೆ ಅವರು ನ್ಯಾಯ ಕೊಡುವ ನಿಟ್ಟಿನಲ್ಲಿ ಅದನ್ನು ಉಚಿತವಾಗಿ ನ್ಯಾಯ ಕೊಡುವ ಉದ್ದೇಶದಿಂದ ಈ ಒಂದು ಲೋಕಾದತ್ತ ಅನುಕೂಲವಾಗಿದೆ. ಹಾಗೆ ಎಲ್ಲ ಸಾರ್ವಜನಿಕ ಬಂದರು ಮತ್ತು ಕೋರ್ಟಲ್ಲಿ ಯಾವುದು ಕಂಫರ್ಟಬಲ್ ಕೇಸಸ್ ಇದೆ ಅವನ್ನು ಸಹ ರಾಜಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಹಾಗಾಗಿ ಕಕ್ಷಿದಾರರು ಸಹ ಆವತ್ತು ಭಾಗವಹಿಸಿ ಮತ್ತು ಇತರೆ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಕೇಸಸ್ಸನ್ನು ಸಹ ನ್ಯಾಯಿತವಾಗಿ ಈ ಒಂದು ಪಡೆದುಕೊಳ್ಳೋಕ್ಕೆ ಒಂದು ನ್ಯಾಯ ವಹಿಸಿಕೊಳ್ಳೋಕ್ಕೂ ಸಹ ಅವಕಾಶ ಇದೆ. ಅದನ್ನೆಲ್ಲವನ್ನು ಸಹ ಸಾರ್ವಜನಿಕ ಬಂದರು ಸದುಪಯೋಗಪಡಿಸಿಕೊಂಡು ಈ ಒಂದು ರಾಷ್ಟ್ರೀಯ ಲೋಕಾದತ್ತವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ದಿನ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನುಗಳ ಸೇವೆಗಳ ಪ್ರಾಧಿಕಾರದ ಒಂದು ನಿರ್ದೇಶನದ ಮೇರೆಗೆ ರಾಷ್ಟ್ರೀಯ ಲೋಕ ಅದಾಲತ್ನನ್ನು 8/7/2023 ಹಮ್ಮಿಕೊಳ್ಬೇಕು ರಾಜ್ಯಾದ್ಯಂತ ಅಂತ ಹೇಳಿ ಒಂದು ನಿರ್ದೇಶನವನ್ನು ನಮಗೆ ನೀಡಲಾಗಿದೆ. ಈ ನಿರ್ದೇಶನದ ಮೇರೆಗೆ ನಾವು ಈ ದಿನ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ಮತ್ತು ವಕೀಲರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳೊಂದಿಗೆ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಯ ಉದ್ದೇಶ ದಿನಾಂಕ 8/7/2023 ನಡೀತಕ್ಕಂತಹ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರ್ತಕ್ಕಂತಹ ಮತ್ತು ನ್ಯಾಯಾಲಯಕ್ಕೆ ಬರುವ ಪೂರ್ವ ಭಾವಿ ಒಂದು ದಾವೆಗಳನ್ನು ಸಹ ಇತ್ಯರ್ಥಪಡಿಸಿ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕು ಮತ್ತು ಏನು ರಾಷ್ಟ್ರೀಯ ಲೋಕದಾಲದ ಉದ್ದೇಶ ಇದೆ, ಜನಸಾಮಾನ್ಯರಿಗೆ ಒಂದು ಶೀಘ್ರ ನ್ಯಾಯ ದೊರೆಯಬೇಕು ಅನ್ನೋ ಒಂದು ಏನು ಧ್ಯೇಯ ಇದೆ ಅದನ್ನು ಈಡೇರಿಸಬೇಕು ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ಕರೆದಿದ್ದೀವಿ. ಈ ನಿಟ್ಟಿನಲ್ಲಿ ನಾನು ಚಿಂತಾಮಣಿಯ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಏನು ಈ 8/7/2023 ರಾಷ್ಟ್ರೀಯ ಲೋಕದಾಲ ನಿಗದಿಯಾಗಿದೆ. ಸೊ ಈ ಒಂದು ಲೋಕದಾಲದಲ್ಲಿ ನ್ಯಾಯದಲ್ಲಿ ಬಾಕಿ ಇರತಕ್ಕಂತಹ ತಮಗೆ ಅಥವಾ ತಮ್ಮ ಸಂಬಂಧಿಕರಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಯಾವುದೇ ಒಂದು ನ್ಯಾಯಾಲಯದ ಶುಲ್ಕ ಇದೆ ವಕೀಲರ ಶುಲ್ಕ ಇಂದನೇ ಉಚಿತವಾಗಿ ಬಗೆಹರಿಸ್ಕೋಬಹುದು. ಸೊ ಈ ನಿಟ್ಟಿನಲ್ಲಿ ತಮಗೆ ತಮ್ಮ ಯಾವುದಾದ್ರೂ ಪ್ರಕರಣಗಳು ಬಾಕಿ ಇದ್ರೆ ಅಥವಾ ತಮ್ಮ ಸಂಬಂಧಪಟ್ಟ ಯಾರು ಸಂಬಂಧಿಕರ ಪ್ರಕರಣಗಳು ಬಾಕಿ ಇದ್ರೆ ಅವುಗಳನ್ನು ರಾಷ್ಟ್ರೀಯ ಲೋಕದತ್ತಗಳಿಗೆ ತೆಗೆದುಕೊಂಡು ಅವನ್ನ ಬಗೆಹರಿಸ್ಕೊಳ್ಳಿಕ್ಕೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರು ಒಂದು ಸಹಕಾರವನ್ನು ನೀಡಬೇಕು. ಈ ಒಂದು ಏನು ರಾಷ್ಟ್ರೀಯ ಲೋಕದತ್ತ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮ ಎಲ್ಲರಲ್ಲೂ ಕೇಳ್ಕೊತೀನಿ.